ಡಿ ಕೆ ಶಿವಕುಮಾರ್ ನಿಮ್ಮಲ್ಲಿ ನಾಯಕತ್ವ ಗುಣವನ್ನು ಕಾಣ್ತಾರೆ, ಆದರೆ ಬಿಜೆಪಿ ಅವರು ಯಾವುದೇ ವಿಚಾರ ರೌಡಿ ಅವಯು ಚರ್ಚೆ ಬಂದಾಗ ಡಿ ಕೆ ಶಿವಕುಮಾರ್ ನಂಬರ್ ಒನ್ ನಂಬರ್ ಟೂ ನಲ್ಪಾಡ್ ಅಂತ ಹೇಳ್ತಾರೆ. ಏನಷ್ಟೊಂದು ಲವ್ ಬಿಜೆಪಿ ಅವ್ರ ಮೇಲೆ ನಿಮ್ಮಿಬ್ರ ಮೇಲೆ? ರೌಡಿ ಶೀಟ್ರ್ ಅಂತಾರೆ. ಅದಕ್ಕೆ ದೇವ್ರೇ, ಆ ರೌಡಿ ಶೀಟ್ರ್ ಎಲ್ಲಿದೆ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ. ಎಲ್ಲಾದ್ರೂ ಒಬ್ಬ ತೋರಿಸ್ಬಿಟ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ರೌಡಿ ಶೀಟ್ರು ಮೊನ್ನೆ ನಮ್ಮ ತಂದೆ ಕ್ಷೇತ್ರದಲ್ಲಿ ಬಿಜೆಪಿ ಆಸ್ಪಿರೆಂಟು ಅಪ್ಲಿಕೇಶನ್ ಹಾಕಕ್ ನಾಮಿನೇಷನ್ ಹಾಕಕ್ ಹೋದಾಗ ಭಾಷಣ ಮಾಡ್ತಾರೆ ಅವರು. ಏನಂತ, ಶಿವಕುಮಾರ್ ಅಂತ ಕ್ಯಾಂಡಿಡೇಟ್ ಅವರು, ಅವ್ರ ಜನ ಏನಂದ್ರೆ ಹ್ಯಾರಿಸ್ ಅವರು ಮಗ ರೌಡಿ ಶೀಟ್ರು ರೌಡಿ ಅಂತ. ಸ್ವಾಮಿ, ನಾನೊಂದು ವಿಚಾರ ಕೇಳಕ್ ಇಷ್ಟಪಡ್ತೀನಿ. ಇದೇ ಶಿವಕುಮಾರ್ಗೆ ನಾನು ಎಲ್ಲೂ ಕೂಡ ಸಿಮೆಂಟು ಮರಳು ಸ್ಟೀಲು ಕಳ್ಳತನ ಮಾಡಿಲ್ಲ, ಆದ್ರೆ ಇದೇ ಶಿವಕುಮಾರ್ ಮೇಲೆ FIR ಆಗಿದೆ. ಜೆ ಡಬ್ಲ್ಯೂ ಮ್ಯಾರಿಯಟ್ ಹೋಟೆಲ್ ಓಪನ್ ಕನ್ಸ್ಟ್ರಕ್ಷನ್ ನಡೆಯುವಾಗ ಅಲ್ಲೋಗಿ ಸಿಮೆಂಟು ಮರಳು ಜಲ್ಲಿ ಸ್ಟೀಲ್ ಅನ್ನ ಕದ್ದಿರೋ FIR ಆಗಿದೆ ಇವ್ರ ಮೇಲೆ. ಬಿಜೆಪಿ ಶಾಂತಿನಗರ ಕ್ಯಾಂಡಿಡೇಟ್ ಮೇಲೆ FIR ಆಗಿದೆ. FIR 2010 ಇಫ್ ಐ ಆಮ್ ನಾಟ್ ರಾಂಗ್. ಜೆ ಡಬ್ಲ್ಯೂ ಮ್ಯಾರಿಯಟ್ ಹೋಟೆಲ್ ಶಾಂತಿನಗರದ ಬಿಜೆಪಿ ಕ್ಯಾಂಡಿಡೇಟ್ ಶಿವಕುಮಾರ್ ಮೇಲೆ ಕಳ್ಳ ಅನ್ನೋ ಟ್ಯಾಗ್ ಇದೆ. ಅವ್ನು ನನ್ನ ರೌಡಿ ಅಂತ ಕರೀತಾರೆ. ಅವರು ಸ್ವಂತ ಮಿರರ್ ಮುಂದೆ ನಿಂತ್ಕೊಂಡು ಯಾರು ರೌಡಿ ಯಾರು ಅಂತ ನೋಡ್ಕೋಬೇಕು. ಏನೋ ನಾನೇನು ತಪ್ಪು ಮಾಡಿದ್ದೀನಿ, ತಪ್ಪು ಮಾಡಿರೋದನ್ನ ಒಪ್ಕೊಂಡಿದ್ದೀನಿ. ಏನೋ ಒಬ್ಬ ಯುವಕನಾಗಿ ಏನೋ ಇನ್ಸಿಡೆಂಟ್ ಆಯಿತು, ತಪ್ಪು ಕೇಳ್ಕೊಂಡಿದ್ದೀನಿ, ರಾಜ್ಯದ ಜನರ ಹತ್ರ ಕ್ಷಮೆ ಕೇಳ್ಕೊಂಡಿದ್ದೀನಿ. ನಿಮಗೆ ಆ ಇನ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಎಸ್ ಇದಾಗಬಾರ್ದಾಗಿತ್ತು ಅಂತ ಅನಿಸಿದೆ? 100 ಸರಿ. ಅದನ್ನು ನಾನು ಮೀಡಿಯಾದಲ್ಲೂ ಮಾಧ್ಯಮದಲ್ಲೂ ಎಲ್ಲ ಕಡೆ ಕೂಡ ನಾನು ಕ್ಷಮೆ ಕೇಳ್ಕೊಂಡಿದ್ದೀನಿ, ಜನರಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಅದಾದ್ಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಿಂತು ಜನ ವೋಟ್ ಹಾಕಿ ನನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿರೋದು, ಅದು ಜನರ ಹತ್ರ ಇರೋದು. ನಾನು ಪ್ರಜಾಪ್ರಭುತ್ವದಲ್ಲಿ ನಂಬುವವನು. ಸಂವಿಧಾನ ನನಗೆ, ನನ್ನ ಕುರಾನ್, ನನ್ನ ಬೈಬಲ್, ನನ್ನ ಭಗವದ್ಗೀತಾ ನನಗೆ ಸಂವಿಧಾನ. ಆ ಸಂವಿಧಾನವನ್ನು ಎತ್ತಿ ಹಿಡಿಯೋ ಕೆಲಸ ನಾನು ಮಾಡೋದು. ಆ ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ, ಕಾನೂನು ಮೇಲೆ ನನಗೆ ಭರವಸೆ ಇದೆ. ಆದರೆ ಈ ಕಳ್ಳರು ಸಿಮೆಂಟು ಜಲ್ಲಿ ಸ್ಟೀಲ್ ಕದ್ದಂಥವರು ನನ್ನ ರೌಡಿ ಶೀಟ್ರ್ ಅಂತಾರಲ್ಲ, ಅದು ಯಾವ ನ್ಯಾಯ ಸರ್? ಅದು ಹೋಗ್ಲಿ ಸರ್. ಓಕೆ, ಅವರನ್ನ ಎನ್ಕ್ವೈರಿ ಮಾಡಕ್ ಬಂದಾಗ ಪೊಲೀಸು ಮನೆ ಹಿಂಭಾಗದಿಂದ ಎಗರೋಗಿ ಓಡೋಗಿರೋನು ಅವನು. ಜಾಸ್ತಿ ಬೇಡ. ಹಂಗೆ ನಾವು ತಪ್ಪಾಯ್ತು ಅಂತ ಹೋಗಿ ಪೊಲೀಸ್ ಹತ್ರ ಸರೆಂಡರ್ ಆಗಿ 117 ದಿನ ಜೈಲಲ್ಲಿ ಕಳೆದು ಸಂವಿಧಾನದ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಮುಂದುವರಿತಾ ಇರೋರು. ವ್ಯತ್ಯಾಸ ಇಷ್ಟೇ. ನನ್ನ ರೌಡಿ ಅಂತೀರಾ ನೀವು? ನಾನೇನು ರೌಡಿಸಮ್ ಮಾಡಿದ್ದೀನಿ? ಒಂದು ತಪ್ಪ ಆಗಿದೆ, ಅದನ್ನ ಒಪ್ಕೊಂಡಿದ್ದೀನಿ. ಹೊಸದೇನಾದ್ರೂ ಹೇಳ್ರಿ. ಪದೇ ಪದೇ ರೌಡಿಗಳನ್ನ ನೀವು ಪಕ್ಷಕ್ಕೆ ಸೇರಿಸ್ಕೊಂಡಾಗ ನನ್ನ ಹೇಳಿದ್ರೆ ಏನ್ ನ್ಯಾಯ? ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಏನು ರೌಡಿಸಮ್ ಕೇಸ್ ಇತ್ತೆ? ಏನು ರೌಡಿಸಮ್ ಕೇಸ್ ಇತ್ತೆ? ಯಾವ ಲಂಚದ ಕೇಸ್ ಇದೆ? ಇವರು ಅಹಮದ್ ಪಟೇಲ್ ಅವರು ಇಲ್ಲಿ ರಾಜ್ಯಸಭೆಗೆ ಆಯ್ಕೆ ಆದಾಗ MLAಗಳನ್ನು ಬಿಟ್ಬಿಡು ಅಂತ ಹೇಳಿದಾಗ ಬಿಡಕ್ಕೆ ನಾವು ಕಾಂಗ್ರೆಸ್ನವ್ರು ರೀ, ಅವ್ರ ನಾಯಕರು ಕಾಂಗ್ರೆಸ್ಗೆ, ಅವ್ರು ಬಿಟ್ಕೊಟ್ಟಿಲ್ಲ ಅಂತ ನೀವು ಸುಳ್ಳು ಕೇಸ್ಗಳು ಹಾಕಿದ್ರಿ. ನೀವು ಅವತ್ತು ಬಿಟ್ಬಿಟ್ಟಿದ್ರೆ ನಿಮ್ಮ ಮೇಲೆ ಡಿ ಕೆ ಶಿವಕುಮಾರ್ IT ರೇಡ್ ಆಗ್ತಿರಲಿಲ್ಲ, ED ಎನ್ಕ್ವೈರಿ ಆಗ್ತಿರಲಿಲ್ಲ, ಯಾವುದು ಆಗ್ತಿರ್ಲಿಲ್ಲ. ಇವತ್ತಿಗೂ ನಮ್ಮ ಮನೆಗಳಿಗೂ ಯಾವಾಗ ಬೇಕಾದ್ರೂ ಬರ್ಬೋದು. ಹೌದಾ? ನೆಂಟರು ಬಂದಂಗೆ ಹೇಳ್ತಿದಿರಲ್ಲ. ಅಲ್ಲ, ಮತ್ತಲ್ದೆ ಇವಾಗ ಡಿ ಕೆ ಶಿವಕುಮಾರ್ ಒಂದು ಇಂಟರ್ವ್ಯೂಲ್ ಹೇಳಿದ್ರು, ದ ಆಪ್ಷನ್ ವಾಸ್ ವೆರಿ ಸಿಂಪಲ್, ಕಮ್ ಟು BJP, ಬಿಕಮ್ ಡೆಪ್ಯೂಟಿ CM ಆರ್ ಗೋ ಟು ಜೈಲ್. ಹೀ ಚೋಸ್ ಜೈಲ್. ದಟ್ ಈಸ್ ಲೀಡರ್ಶಿಪ್, ದಟ್ ಈಸ್ ಕಾಂಗ್ರೆಸ್.